ನನ್ನ ಪಾತ್ರ ಬಂದು ಒಂದು ಇನ್ಸೂರೆನ್ಸ್ ಏಜೆಂಟ್ ಪಾತ್ರ ಮಾಡ್ತಿದ್ದೀನಿ. ಇವನು ಬಂದು ಸಾವು ಮನೇಲಿ ಹೋಗ್ಬಿಟ್ಟು ಇನ್ಸೂರೆನ್ಸ್ ಏನು ಮಾಡುವಂಥ ಹುಡುಗ ಪಾತ್ರ. ಯೂಶಲಿ ಈ ಇನ್ಸೂರೆನ್ಸ್ ಕಂಪ್ನೀಸಲ್ಲೆಲ್ಲ ಒಂದು ಟಾರ್ಗೆಟ್ ಇರುತ್ತೆ, ಒಂದು ಮಂತ್ಲಿ ಇಷ್ಟು ಮಾಡಬೇಕು ಅಂತ. ಆ ಟಾರ್ಗೆಟ್ಸ್ ಎಲ್ಲ ಇವನು ಆಫೀಸ್ಗೆ ಹೋಗಿ ಮಾಡ್ತಿರಲ್ಲ, ಈ ಸಾವು ಮನೇಲಿ ಹೋಗ್ಬಿಟ್ಟು ಎದುರಿಸ್ಬಿಟ್ಟು ಈ ಥರ ಮಾಡುವಂಥ ಒಂದು ಪಾತ್ರ. ಅದು ನಾನು ಬರೆಯುವಾಗ ನನ್ನ ಕ್ಯಾರೆಕ್ಟರ್ ಈ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂತ ನಾನು ಕೂತ್ಕೊಂಡು ಬರೆದೆ. ಸೊ ಈ ಸಿನಿಮಾಗೆ ಡೈರೆಕ್ಟ್ರಾಗಿ ಆ್ಯಕ್ಟ್ರಾಗಿ ಪ್ರೊಡ್ಯೂಸರಾಗಿ ಎಕ್ಸ್ಪೀರಿಯನ್ಸ್ ವಾಸ್ ಟೂ ಗುಡ್. ಪ್ರೀವಿಯಸ್ ಸಿನಿಮಾಗೆಲ್ಲ ತುಂಬ ಭಯ ಆಯಿತು, ರಿಲೀಸ್ ಡೇಟ್ ಅಂದರೆ ನಡ್ಕೋ ಶುರುವಾಗುತ್ತೋ. ಬಟ್ ಈ ಸಿನಿಮಾಗೆ ನಾನೇ ಏನು ಐ ಆಮ್ ವೆರಿ ಎಕ್ಸೈಟೆಡ್, ಯಾವಾಗ ಬರುತ್ತೆ ಆಗಿಬಿಟ್ಟು, ಯಾವಾಗ ಜನಕ್ಕೆ ತೋರಿಸೋಣ. ಸೊ ಯಾವಾಗ ಯಾವಾಗ ನಾನು ತೋರಿಸೋಣ, ಆಡಿಯನ್ಸ್ ಯಾವಾಗ ಯಾವಾಗ ತಗೊಂಡೋಗೋಣ ಅಂತ ಈಗಲೇ ಐ ಆಮ್ ವೇಟಿಂಗ್. ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ಅನೀಶ್ ಅವ್ರಿಗೆ ಇಷ್ಟು ಒಳ್ಳೆ ಪಾತ್ರ ಅಂತಕ್ಕೆ ನನ್ನ ಕನ್ಸಿಡರ್ ಮಾಡಿ, ಆ್ಯಂಡ್ ಆ ಪಾತ್ರಕ್ಕೆ ಅಷ್ಟೇ ಅವರ ಕ್ಯಾರೆಕ್ಟರ್ ಹೇಗಿದೆಯೋ ಅಷ್ಟೇ ಒಂದು ವ್ಯಾಲ್ಯೂನ, ಅಷ್ಟೇ ಒಂದು ಸ್ಕ್ರೀನ್ ಸ್ಪೇಸ್ನ ಕೊಟ್ಟಿರೋದಕ್ಕೆ. ಆ್ಯಂಡ್ ವೆಂಕೋಸಲ್ ಪ್ರೊಡಕ್ಷನ್ ಹ್ಯಾಸ್ ಆಲ್ವೇಸ್ ಬಿನ್ ಕ್ಲೋಸ್ ಟು ಮೈ ಹಾರ್ಟ್ ಬಿಕಾಸ್ ನನ್ನ ಡೆಬ್ಯೂ ಕೂಡ ಅವರ ಪ್ರೊಡಕ್ಷನಲ್ಲೇ ಆಗಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್. ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ನನ್ನ ಪಾತ್ರದ ಹೆಸರು ಬಂದು ಖುಷಿ ಅಂತ. ಶಿ ಈಸ್ ಅ ಲಾ ಸ್ಟೂಡೆಂಟ್, ಬಟ್ ಅವ್ರ ಮನಸ್ಸಿಗೆ ಅವಳು ಆಲ್ರೆಡಿ ಲಾಯರ್ ಆಗಿಬಿಟ್ಟಿದ್ದಾಳೆ ಅಂತ. ತುಂಬ ಎಂಟರ್ಟೈನ್ ಮಾಡುವಂಥ ಒಂದು ಕ್ಯಾರೆಕ್ಟರ್, ಟುವರ್ಡ್ಸ್ ಕಾಮಿಡಿ ಲೀನ್ ಆಗುತ್ತೆ ನನ್ನ ಪಾತ್ರ. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ಅದೊಂದು ಪ್ರಯತ್ನನ ಮಾಡಿದ್ದೀನಿ. ಆ್ಯಂಡ್ ಅಗೇನ್ ದ ಕ್ರೆಡಿಟ್ ಗೋಸ್ ಟು ಹಿಮ್, ಅಷ್ಟು ಚೆನ್ನಾಗಿ ಪಾತ್ರನ ಬರೆದಿದ್ದಕ್ಕೆ. ಆ್ಯಂಡ್ ಐ ಹೋಪ್ ಆ ಪಾತ್ರಕ್ಕೆ ನಾನು ಜಸ್ಟಿಸ್ ಮಾಡಿದ್ದೀನಿ ಅಂತ. ನನ್ನ ಹೊಸ ವರ್ಷ ರಾಮಾರ್ಜುನ ಸಿನಿಮಾಯಿಂದ ಟೇಕ್ ಆಫ್ ಆಗ್ತಿದೆ ಅನ್ನೋದು ನನಗೆ ಹೆಮ್ಮೆಯಿಂದ ಹೇಳ್ಕೊತೀನಿ. ಇದರಿಂದ ನನ್ನ ಕರಿಯರ್ಗೆ ಒಂದು ಹೆವಿ ವೇಟೇಜ್ ಸಿಗುತ್ತೆ ಅಂತ ನಾನು ನಂಬಿದ್ದೀನಿ. ಕಳೆದೊಂದು ವರ್ಷ ಮೋಸ್ಟ್ಲಿ ಎಲ್ಲ ಇಂಡಸ್ಟ್ರಿಯವ್ರಿಗೂ ಒಂದು ದೊಡ್ಡ ಫಾಲ್ ಬ್ಯಾಕ್ ಅಂತ ಅನಿಸುತ್ತೆ, ಎಸ್ಪೆಷಲಿ ನಮ್ಮ ಇಂಡಸ್ಟ್ರಿಗೂ ಕೂಡ. ಇವಾಗಷ್ಟೇ ಈ ಪ್ರೆಸ್ ಮೀಟ್ ಬರೋ ಮುಂಚೆ ಒಂದು ಒಳ್ಳೆ ನ್ಯೂಸ್ ಕೇಳಿದ್ವಿ, ದಟ್ ಥಿಯೇಟ್ರಿಕಲ್ ಎಲ್ಲ ಥಿಯೇಟರ್ಸಲ್ಲೂ ಮೋಸ್ಟ್ಲಿ 50%ಕ್ಕಿಂತ ಜಾಸ್ತಿ ಮೋಸ್ಟ್ಲಿ 100% ಬಿಡ್ತಾ ಇದ್ದಾರೆ. ಸೊ ಐ ಥಿಂಕ್ ರಾಮಾರ್ಜುನದ್ದು ಒಳ್ಳೆ ಲಕ್ ಇಲ್ಲಿಂದನೇ ಶುರು ಆಗ್ತಾ ಇದೆ. ಸೊ ನಾನು ಅನೀಶ್ ಹೇಳ್ದಂಗೆ ಸಿನಿಮಾ ನೋಡೋ ಯಾವ ಪ್ಲ್ಯಾನಲ್ಲೂ ಇರಲಿಲ್ಲ, ಬಟ್ ಆ ದಿವಸ ಕಾಲ ಹೆಂಗೆ ಕೂಡ ಬಂತು ಅಂತಂದರೆ ಸಿನಿಮಾ ಒಂದು 10 ನಿಮಿಷ ನೋಡೋಣ ಅಂತ ಶುರು ಆಯಿತು. ಅದರ ನಂತರ ಸರಿ ಫಸ್ಟ್ ಹಾಫ್ ವರೆಗೂ ಇನ್ನೂ ಮುಗಿಸಿದ ಗೊತ್ತಾಗಿಲ್ಲ. ಆಮೇಲೆ ಸೆಕೆಂಡ್ ಹಾಫ್ ಹೆಂಗಿದೆ ಅನ್ನೋದು ತುಂಬ ಕ್ಯೂರಿಯಾಸಿಟಿ ಹುಟ್ಟುತ್ತೆ, ಯಾಕಂದರೆ ಸೋ ಮೆನಿ ಕ್ವೆಶನ್ಸ್ ವೆರ್ ಅನ್ಆನ್ಸರ್ಡ್ ಅಂಟಿಲ್ ದೆನ್. ಇಂಟರ್ವಲ್ವರೆಗೂ ಪೂರ್ತಿ ಸಿನಿಮಾ ನೋಡಿದ್ಮೇಲೆ ನಾನು ಒಬ್ಬನೇ ಅಲ್ಲ, ಆ್ಯಕ್ಚುಲಿ ಇನ್ಫ್ಯಾಕ್ಟ್ ನಾನು ಮತ್ತು ನನ್ನಿಬ್ಬರು ಫ್ರೆಂಡ್ಸ್ ಇದ್ದರು. ಅವು ಇಬ್ಬರು ಫ್ರೆಂಡ್ಸು ಅಷ್ಟೇ, ನನ್ನ ಥರನೇ ಸ್ವಲ್ಪ ಏನೋ ತೀರಾ ಕಮರ್ಷಿಯಲ್ ಸಿನಿಮಾಗಳು ನೋಡಲ್ಲ ಅವರು, ಬಟ್ ಅವರು ಮೂರು ಜನನೂ ಅಂದರೆ ನನ್ನನ್ನು ಸೇರಿಸಿ ಅವರಿಬ್ಬರು ಸಿನಿಮಾ ನೋಡಿದ್ಮೇಲೆ ಒಂದು ಕಂಪ್ಲೀಟ್ ಒಂದು ಪಾಸಿಟಿವ್ ಎನರ್ಜಿ ಇತ್ತು. ಆ್ಯಂಡ್ ಎಲ್ಲರೂ ಅವರಿಬ್ಬರು ಅಷ್ಟೇ ಅಂದರೆ ನನಗಿಂತನೂ ಅವರು ಇನ್ನೂ ಕಡೆ, ಅಟ್ಲೀಸ್ಟ್ ನಾನು ಅಟ್ಲೀಸ್ಟ್ ಕೆಲವೊಂದು ಸಿನಿಮಾಗಳು ನೋಡ್ತೀನಿ ಅಂದರೆ ಸಿನಿಮಾ ಚೆನ್ನಾಗಿರ್ಬೇಕು ಅಷ್ಟೇ, ದಟ್ ಈಸ್ ದ ಮೇನ್ ಥಿಂಗ್. ಅಂದರೆ ಕಮರ್ಷಿಯಲ್ ಸಿನಿಮಾ, ಕ್ಲಾಸ್ ಸಿನಿಮಾ ಇದೆಲ್ಲ ಬಿಟ್ಟು ಅಲ್ಟಿಮೇಟ್ಲಿ ಸಿನಿಮಾ ಚೆನ್ನಾಗಿರಬೇಕು. ಬಟ್ ಅವರಿಬ್ಬರು ಏನೋ ಆ್ಯಕ್ಚುಲಿ ನೋಡೋರೇ ಅಲ್ಲ, ಬಟ್ ಈ ಸಿನಿಮಾ ನೋಡಿದ್ಮೇಲೆ ಕಂಪ್ಲೀಟ್ಲಿ ಎಲ್ಲರದ್ದು ಒಪಿನಿಯನ್ ಏನೋ ಈ ಸಿನಿಮಾ ಅದ್ಭುತವಾಗಿದೆ, ಡೆಫಿನೆಟ್ಲಿ ಒಂದು ಒಳ್ಳೆ ರಿಲೀಸ್ ನೋಡಲೇಬೇಕು ಅಂತ ಆ ಒಪಿನಿಯನ್ ಆ ನೈಟ್ ಬಂತು. ಸೊ ಆವಾಗ ಇವನು ಇಲ್ಲ OTTಗೆ ಸೇಲ್ ಮಾಡೋ ಪ್ಲ್ಯಾನಲ್ಲಿದ್ದ. ಆ್ಯಂಡ್ ದ ಐಡಿಯಾ ವಾಸ್ ದಿಸ್ ದಿಸ್ ಫಿಲ್ಮ್ ಹ್ಯಾಸ್ ಟು, ಬಿಕಾಸ್ ಲಾಟ್ ಆಫ್ ಥಿಂಗ್ಸ್ ಕ್ಯಾನ್ ಚೇಂಜ್ ಥ್ರೂ ದಿಸ್ ಫಿಲ್ಮ್. ಅಂದರೆ ಅನೀಶ್ದು ಈ ವರ್ಷ ಈ ಸಿನಿಮಾಗೆ ಪ್ರಾಬ್ಲಿ ಏನೋ 2 ವರ್ಷ ಸ್ಟ್ರಗಲ್ ಇರ್ಬೋದು, ಬಟ್ ಆ ಒಂದು ಇಂಡಸ್ಟ್ರಿಯಲ್ಲಿ ಯುನೋ ಲಾಸ್ಟ್ 10-12 ಇಯರ್ಸ್ ಸ್ಟ್ರಗಲ್ ಏನಿದೆ, ದ್ಯಾಟ್ 12 ಇಯರ್ಸ್ ಸ್ಟ್ರಗಲ್ ಈ ಸಿನಿಮಾದಲ್ಲಿ ಕಾಣ್ತಾ ಇದೆ. ಬರೀ 2 ವರ್ಷದ ಅಲ್ಲ, 12 ವರ್ಷದ ಸ್ಟ್ರಗಲ್ ಈ ಸಿನಿಮಾದಲ್ಲಿ ಕಾಣ್ತಾ ಇದೆ. ದಟ್ ಏನೋ ಒಂದು ಪ್ರೂವ್ ಮಾಡಬೇಕು ಅನ್ನೋ ಒಂದು ಫೈರ್ ಇದೆಯಲ್ಲ, ಅದು ಈ ಸಿನಿಮಾದಲ್ಲಿ ಒಂದು ಯುನೋ ನಿಮ್ಗೆ ಗೊತ್ತಾಗುತ್ತೆ, ನೋಡ್ಬೇಕು ಸಿನಿಮಾ ನೋಡ್ಬೇಕಾಗಿ ಗೊತ್ತಾಗುತ್ತೆ ಅದು. ಆ್ಯಂಡ್ ಅವಂದೇ ಡೈರೆಕ್ಷನ್ ಐ ಥಿಂಕ್ ಪ್ರಾಬ್ಲಿ ಅವರಿಗೆ ಏನೋ ನಮ್ಮ ಮೇಲೊಂದು ಇಂದಿನ ಆ ಟೈಮಿಂದ ನಾನು ನೋಡ್ತಾ ಇದ್ದೀನಿ. ಅವನಿಗೆ ಒಂದು ದೊಡ್ಡ ಕನಸಿತ್ತು ಅಂದರೆ ಆ್ಯಸ್ ಅನ್ ಆ್ಯಕ್ಟರ್ ನಾನು ಸ್ಕ್ರೀನ್ ಮೇಲೆ ಹಿಂಗೆ ಕಾಣಿಸ್ಕೋಬೇಕು ಅಂತ. ಪ್ರಾಬ್ಲಿ ಬಹಳ ಕಡಿಮೆ ಅಷ್ಟು ಡೈರೆಕ್ಟರ್ಸ್ ಅವನನ್ನು ಅವನು ಹಿಂಗೆ ಅನ್ಕೋತಿದ್ದ ಆ ಥರ ತೋರಿಸಿರ್ಬೇಕು ಅವನನ್ನು. ಬಟ್ ಓಕೆ ಹಿಂಗೆ ಯಾರು ತೋರಿಸಲ್ವಾ, ಸರಿ ನಾನೇ ನನಗೆ ತೋರಿಸ್ಕೋತೀನಿ ಅನ್ನೋದು ಒಂದು ಬರುತ್ತೆ ಒಬ್ಬ ಆ್ಯಕ್ಟ್ರಿಗೆ ಕೆಲವೊಂದು ಸಲ. And that is what has changed, you know, things for Anish, I believe. Nanna personal opinion endre Ramarjuna will change his
ಕಂಪ್ಲೀಟ್ ಗ್ರಾಫ್ ಅಂಡ್ ಅವನು ಏನು ಇದುವರೆಗೂ ಮಾಡಬೇಕು ಮಾಡಬೇಕು ಅಂತಿದ್ದ. ಆ್ಯಂಡ್ ಇಲ್ಲಿಗೆ ಇವನು ಡೈರೆಕ್ಷನ್ ಇಲ್ಬಾರ್ದು ನನ್ನ ಪ್ರಕಾರ. ಇನ್ನು ಮುಂದೆ ಹೋಗಿನೂ ಸುಮಾರು ಸಿನಿಮಾಗಳನ್ನ ಡೈರೆಕ್ಷನ್ ಮಾಡಬೇಕು. ಬಿಕಾಸ್ ಹಿ ಅಂಡರ್ಸ್ಟ್ಯಾಂಡ್ಸ್ ದ ಪಲ್ಸ್ ಆಫ್ ದ ಆಡಿಯನ್ಸ್. ಅಂದರೆ ಅವ್ನು ಯಾವ ಅವನಿಗೆ ತುಂಬ ಕ್ಲಾರಿಟಿ ಇದೆ ಈ ಸಿನಿಮಾ ನಾನು ಯಾವ ಆಡಿಯನ್ಸ್ಗೆ ಮಾಡ್ತಾ ಇದ್ದೀನಿ ಅಂತ. ಆ್ಯಂಡ್ ಆ ಆಡಿಯನ್ಸ್ ಏನು ಲೈಕ್ ಮಾಡ್ತಾರೆ ಅನ್ನೋದು ಕರೆಕ್ಟಾಗಿ ಗೊತ್ತಿದೆ ಅವನಿಗೆ. ಬಿಕಾಸ್ ಅಂದರೆ ಅವ್ನು ಹಿಸ್ ಟೇಸ್ಟ್ ಆಫ್ ಸಿನ್ ಫಿಲ್ಮ್ಸ್ ಹ್ಯಾಸ್ ಆಲ್ವೇಸ್ ಬೀನ್ ಲೈಕ್ ದಿಸ್ ಸಿನ್ಸ್ ನಮ್ಮೇಲೆ ಒಂದಿನ. ಆ್ಯಂಡ್ ಅದು ಪ್ಯಾಷನೇಟ್ ಆಗಿ ಅವನ ಆನ್ ಸ್ಕ್ರೀನ್ ತಂದಿದ್ದಾನೆ. ಆ್ಯಂಡ್ ಐ ಬಿಲೀವ್ ಯುನೋ ಫ್ರಮ್ ಇಟ್ಸ್ ಗೋಯಿಂಗ್ ಟು ಬಿ ಎ ಡಿಫ್ರೆಂಟ್ ಚಾಪ್ಟರ್ ಫ್ರಮ್ ಯುನೋ ರಾಮಾರ್ಜುನ. ಆ್ಯಂಡ್ ಕೋವಿಡ್ ನಂತರ ಒಂದು ದೊಡ್ಡ ಬಜೆಟ್ ಸಿನಿಮಾ ರಿಲೀಸ್ ಆಗ್ತಿರೋದು ಐ ಥಿಂಕ್ ರಾಮಾರ್ಜುನೇ. ಜೊತೆಗೆ 100% ಸಿಟಿಂಗ್ ಕೆಪಾಸಿಟಿಯಲ್ಲೂ ಮೋಸ್ಟ್ಲಿ ಫಸ್ಟ್ ಸಿನಿಮಾ ಬರ್ತಾ ಇರೋದು ರಾಮಾರ್ಜುನೇ. ಸೊ ಅದ್ಭುತವಾಗಲಿ, ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಆ್ಯಂಡ್ ಸಿನಿಮಾ ಇಷ್ಟ ಆದರೆ ದಯವಿಟ್ಟು ಇನ್ನೂ 10 ಜನರಿಗೆ ಹೋಗಿ ಹೇಳಿ. ಯಾಕಂದರೆ ಇಲ್ಲಿಂದ ಒಂದು ಹೊಸ ಚಾಪ್ಟರ್ ಅನೀಶಿಗೆ ಮಾತ್ರ ಅಲ್ಲ, ರಾಮಾರ್ಜುನ ಸಿನಿಮಾಗೆ ಮಾತ್ರ ಅಲ್ಲ, ಇದಕ್ಕೆ ಕನ್ನಡ ಇಂಡಸ್ಟ್ರಿಗೆ ಒಂದು ಹೊಸ ಚಾಪ್ಟರ್ ಶುರು ಆಗಬೇಕು. ಅಂದರೆ ಶುರು ಆಗಿದೆ, ಬಟ್ ಕೋವಿಡ್ ನಂತರ ಇನ್ನೊಂದು ಹೊಸ ಚಾಪ್ಟರ್ ಶುರು ಆಗಬೇಕು.